ಹೊಬಳಿಯ ಲವ್ ಜಿಹಾದ್ ಆರೋಪ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ ಅನ್ಯ ಧರ್ಮದ ಯುವಕನನ್ನ ನಾನೇ ಮೆಚ್ಚಿ ಮದುವೆ ಆಗಿದ್ದೇನೆ ಅಂತ ಯುವತಿ ವಿಡಿಯೋ ಹೇಳಿಕೆಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾಳೆ ಇಷ್ಟಾದರೂ ಹಿಂದೂಪರ ಸಂಘಟನೆಗಳು ಗರಂ ಆಗಿವೆ ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಸದ್ದು ಪ್ರಿಯತಮೆ ಸ್ಪಷ್ಟನೆ ಕೊಟ್ಟರು ಗದ್ದಲ ಹುಬ್ಬಳ್ಳಿಯ ಹಿಂದೂ ಯುವತಿ ಮುಸ್ಲಿಂ ಯುವಕನ ಮದುವೆ ಇದೀಗ ಲವ್ ಜಿಹಾದ್ ಅನ್ನು ಆರೋಪಕ್ಕೆ ಗುರಿಯಾಗಿದೆ ಯುವತಿಯ ಹೇಳಿಕೆಯ ನಂತರವೂ ಪ್ರೇಮ ವಿವಾಹ ಲವ್ ಜಿಹಾದ್ ಸ್ವರೂಪ ಪಡೆದಿದೆ ಹಿಂದೂ ಯುವತಿ ಸ್ನೇಹ ಮತ್ತು ಮುಸ್ಲಿಂ ಯುವಕ ಇಬ್ರಾಹಿಂ ಈಗಾಗಲೇ ಮದುವೆಯಾಗಿದ್ದು ಇದನ್ನು ವಿರೋಧಿಸಿ ಪೋಷಕರು ಮತ್ತು ಹಿಂದೂಪರ ಸಂಘಟನೆಗಳು ನಿನ್ನೆ ಮಧ್ಯಾಹ್ನದಿಂದಲೇ ಪ್ರತಿಭಟನೆ ಮಾಡಿದವು ನಮ್ಮ ಮಗಳನ್ನ ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಹೋಗಿ ಮದುವೆಯಾಗಿದ್ದಾರೆ ಅಂತ ಪೋಷಕರು ಆರೋಪಿಸುತ್ತಿದ್ದಾರೆ ಆದರೆ ಸ್ನೇಹ ಮಾತ್ರ ವಿಡಿಯೋ ಮೂಲಕ ತನ್ನ ಮದುವೆ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾಳೆ ನಾನು ಸ್ನೇಹಾದ ಮಾಮಗಳು ಮೇ ಇಬ್ರಾಹಿಂ ಲಡಕಿ ಸೆ ಪ್ಯಾರ್ ಕರ್ತೆ ಹೂನ್ ಕೆ ಪಾಸ್ ಹೈ ಉನ್ಕೆ ಫ್ಯಾಮಿಲಿ ಕೋ ಮಾಲೂಮ್ ನಹೀ ಕಿ ಮೈ ಉನ್ಕೆ ಸಾಥ ಹೈ ಕರ್ತೂ ಯೇ ಇಸ್ಮೇ ಕಿಸೇ ಭೀ ಮಾಲೂಮ್ ನಹೀ ನಾ ಮುಜೆ ಕೋಈ ಜೋರ್ ಜಬರ್ದಸ್ತಿ ಸೆ ಮೈ ಆಯಾ ಹೂನ್ ಕಿಸ್ಕೆ ಪಾಸ್ ನಹೀ ಮೈ ಅಪ್ನೇ ದಿಲ್ ಸೆ ಈ ನಡುವೆ ಹಿಂದೂಪರ ಸಂಘಟನೆಗಳ ಒತ್ತಡಕ್ಕೆ ಮಣಿದ ಪೊಲೀಸರು ಗೋವಾದಲ್ಲಿದ್ದ ಯುವತಿಯನ್ನ ಇಂದು ಹುಬ್ಬಳ್ಳಿಗೆ ಕರೆತಂದಿದ್ದಾರೆ ಹುಬ್ಬಳ್ಳಿಯ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಯುವತಿಯ ಭೇಟಿಗೆ ಪೋಷಕರಿಗೆ ಮತ್ತು ಹಿಂದೂಪರ ಸಂಘಟನೆಗಳ ಮುಖಂಡರಿಗೆ ಅವಕಾಶ ಮಾಡಿಕೊಡಲಾಗಿತ್ತು ಐದು ದಿನದಲ್ಲಿ ಸಂಬಂಧ ಕಡಸಕತ್ತ ಹೊರಡಕತ್ತರೆ ಅಷ್ಟು ಜನ ಆಕಿಗೆ ನಾನು ಮನೆ ಕರ್ಕೊಂಡು ಹೋಗ್ಬೇಕು ಈಗ ನನಗೆ ಎಲ್ಲರೂ ಇದು ಮಾಡಕ್ಕೆ ಹೆಂಗ ಮಾಡಿ ನಾನು ಮನೆ ಕಳಿಸ್ಬೇಕು ಒಂದು ತಹಸೀಲ್ ಪುರ್ತಕದ್ರಕ್ಕೆ ನಾನು ಮನೆಗೆ ಬರಲಿ ಅವಳು ಬರಂಗಿಲ್ಲ ಅಂತ ಹೇಳಕತ್ತ ನನಗೆ ಒಂದು ತಹಸೀಲ್ ಪುರ್ತಕ ನಮ್ಮ ತಾಯಿಗಾರ ನೋಡಿ ಹೋಗ್ಲಿಕ್ಕೆ ಕಳಿಸ್ರಿ ಪ್ಲೀಸ್ ಯುವತಿಯ ಮನವೊಲಿಕೆಗೆ ಹಿಂದೂಪರ ಸಂಘಟನೆಗಳು ಯತ್ನಿಸಿದವು ಯುವತಿ ಒಪ್ಪದಿದ್ದಕ್ಕೆ ಹಿಂದೂಪರ ಸಂಘಟನೆಗಳ ಮುಖಂಡರು ಆಕ್ರೋಶ ಹೊರಹಾಕಿದರು ದೂರು ಇತ್ಯರ್ಥವಾಗುವವರೆಗೂ ಯುವತಿಯನ್ನ ಸಾಂತ್ವನ ಕೇಂದ್ರದಲ್ಲಿ ಇಡಬೇಕು ಅಂತ ಆಗ್ರಹಿಸಿದರು ಇನ್ನು ಇಂದು ಬೆಳಗ್ಗೆ ಮಾತಾಡಿದ ಪ್ರಮೋದ್ ಮುತಾಲಿಕ್ ಮುಸ್ಲಿಮರು ಒಬ್ಬಳನ್ನ ಕರ್ಕೊಂಡು ಹೋದ್ರೆ ಸುಮ್ಮನೆ ಕೂರಲ್ಲ ನಾವು 10 ಮುಸ್ಲಿಂ ಹುಡುಗಿಯರನ್ನ ಹಾರಿಸಿಕೊಂಡು ಬರ್ತೀವಿ ಅಂತ ಅನ್ನೋ ಗುಡುಗಿದ್ರು ಬಂಧುಗಳೇ ಇದು ಬಹಳ ಅತಿ ಆಗ್ತಾ ಇದೆ ಮೇಲಿನ ಮೇಲೆ ಮೇಲಿನ ಮೇಲೆ ಮೇಲಿನ ಮೇಲೆ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಆಗ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಮುಸ್ಲಿಂ ಸಮಾಜಕ್ಕೆ ಹೇಳಬೇಕಾಗಿದೆ ನಮ್ಮ ಒಂದು ಹಿಂದೂ ಹುಡುಗಿನ ಹಾರಿಸಿದರೆ ನಿಮ್ಮ 10 ಮುಸ್ಲಿಂ ಹುಡುಗಿಯರನ್ನ ನಾವು ಹಾರಿಸ್ತೀವಿ ಅಂತ ಚೂರಾಮಸುಂಡಿ ನ್ಯೂಸ್ 18 ಕನ್ನಡ ಹುಬ್ಬಳ್ಳಿ ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್